ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ನದಿಗಳು ಭಾರತದ ಜನರಿಗೆ ಜೀವನಾಧಾರ ಮಾತ್ರವಲ್ಲ, ನದಿಗಳು ಆಧ್ಯಾತ್ಮಿಕ ನೆಲೆಯೂ ಹೌದು. ಅದಕ್ಕಾಗಿಯೇ ಭಾರತದಲ್ಲಿ ನದಿಗಳನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ಪೂಜಿಸಲಾಗುತ್ತಿದೆ. ನದಿ ನೀರು ಔಷಧೀಯ, ಚಿಕಿತ್ಸೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ಭಾರತದ 10 ಪವಿತ್ರ ನದಿಗಳ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗಂಗಾ ನದಿ. ಗಂಗಾ ನದಿಯು ಭಾರತದ ಅತ್ಯಂತ ಪವಿತ್ರ ನದಿಗಳಲ್ಲಿ ಒಂದಾಗಿದೆ. ಇದು ಹಿಮಾಲಯದಲ್ಲಿ ಹುಟ್ಟಿ ಉತ್ತರಾಖಂಡ, ಉತ್ತರ ಪ್ರದೇಶ್, ಬಿಹಾರ್ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಹಿಂದೂ ಧರ್ಮದಲ್ಲಿ ಗಂಗೆಯನ್ನ ಗಂಗಾಮಾತೆ ಎಂದು ಪೂಜಿಸಲಾಗುತ್ತೆ. ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ನದಿ ಗಂಗಾ ನದಿಯಾಗಿದೆ. ಗೋದಾವರಿ ನದಿ. ಗೋದಾವರಿ ನದಿ ದಕ್ಷಿಣ ಭಾರತದ ಪ್ರಮುಖ ನದಿ. ಈ ನದಿಯು ಹಿಂದೂಗಳಿಗೆ ಪವಿತ್ರವಾಗಿದೆ. ಇದನ್ನ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಗಂಗೆ ಅಥವಾ ವೃದ್ಧ ಗೌತಮಿ ಎಂದು ಕರೆಯುತ್ತಾರೆ. ಗೋದಾವರಿ ದಡದಲ್ಲಿ ಅನೇಕ ಪುರಾತನ ದೇವಾಲಯಗಳಿದೆ. ಗೋದಾವರಿ ನದಿಯು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ್ ಬೆಟ್ಟಗಳಲ್ಲಿ ಹುಟ್ಟುತ್ತದೆ. ಛತ್ತೀಸ್ಗಢ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಯಮುನಾ ನದಿ. ಯಮುನಾ ನದಿ ಭಾರತದ 3ನೇ ಪವಿತ್ರ ನದಿ, ಗಂಗೆಯ ಉಪನದಿ. ಇದು ಹಿಮಾಲಯದ ಯಮುನೋತ್ರಿಯಿಂದ ಹುಟ್ಟಿ ಅಲಹಾಬಾದ್ನಲ್ಲಿರುವ ತ್ರಿವೇಣಿ ಸಂಗಮವನ್ನ ಸೇರುತ್ತದೆ. ದೆಹಲಿ, ಆಗ್ರಾ ಮತ್ತು ಮಥುರಾ ನಗರಗಳು ಯಮುನಾ ನದಿಯ ದಡದಲ್ಲಿದೆ. ನರ್ಮದಾ ನದಿ. ರೇವಾ ಅಥವಾ ಪೂರ್ವಗಂಗಾ ಎಂದು ಕರೆಯಲ್ಪಡುವ ನರ್ಮದಾ ನದಿಯು ಭಾರತದ 10 ಪವಿತ್ರ ನದಿಗಳಲ್ಲಿ ಒಂದಾಗಿದೆ. ಇದು ಮಧ್ಯಪ್ರದೇಶದ ಅಮರ್ಕಂಟಕ್ನ ಮೈಕಲ್ ಶ್ರೇಣಿಯಲ್ಲಿ ಹುಟ್ಟುತ್ತದೆ. ಇದು ಗುಜರಾತ್ ಮತ್ತು ಮಧ್ಯಪ್ರದೇಶದ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ನರ್ಮದಾ ಜಲಾನಯನ ಪ್ರದೇಶದಲ್ಲಿ ಹಿಂದೂಗಳಿಗೆ ಪವಿತ್ರವಾದ ಅಮರ್ಕಂಟಕ್, ಓಂಕಾರೇಶ್ವರ ಮತ್ತು ಮಹೇಶ್ವರದಂತಹ ಅನೇಕ ಪ್ರಮುಖ ಘಾಟ್ಗಳಿದೆ. ಕೃಷ್ಣಾ ನದಿ. ಕೃಷ್ಣಾ ನದಿ ದಕ್ಷಿಣ ಭಾರತದ ಪ್ರಮುಖ ನದಿ. ಮಹಾರಾಷ್ಟ್ರ ರಾಜ್ಯದ ಮಹಾಬಲೇಶ್ವರದಲ್ಲಿ ಹುಟ್ಟಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿ ಹರಿಯುತ್ತದೆ. ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿಯು ಭಾರತದಲ್ಲಿ ವಾಸಿಸುವ ಅತಿ ಉದ್ದದ ನದಿಗಳಲ್ಲಿ ಒಂದಾಗಿದೆ. ಈ ನದಿಯು ಮಾನಸ ಸರೋವರದಿಂದ ಹುಟ್ಟಿ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ಮೂಲಕ ಹರಿಯುತ್ತದೆ. ಪಕ್ಕದ ಕೊಲ್ಲಿ ಸೇರುತ್ತದೆ. ಇದನ್ನ ಚೀನಾದಲ್ಲಿ ತ್ಸಾಂಗ್ಪೋ ನದಿ, ಬಾಂಗ್ಲಾದೇಶದಲ್ಲಿ ಜಮುನಾ ನದಿ ಮತ್ತು ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್ ನದಿ ಎಂದು ಕರೆಯಲಾಗುತ್ತೆ. ಸರಸ್ವತಿ ನದಿ. ಸರಸ್ವತಿ ನದಿ ಪ್ರಾಚೀನ ನದಿ. ಇದು ವೈದಿಕ ಯುಗಕ್ಕೆ ಸೇರಿದೆ. ಇದು ಶಿವಾಲಿಕ್ ಶ್ರೇಣಿಗಳು ಮತ್ತು ಹಿಮಾಲಯಗಳಲ್ಲಿ ಹುಟ್ಟುತ್ತದೆ ಮತ್ತು ತ್ರಿವೇಣಿ ಸಂಗಮವನ್ನ ಸಂಧಿಸುತ್ತದೆ. ಸರಸ್ವತಿ ನದಿಯು ಅಲಹಾಬಾದ್ನಲ್ಲಿರುವ ತ್ರಿವೇಣಿ ಸಂಗಮದ 3 ನದಿಗಳ ಸಂಗಮವಾಗಿದೆ. ಕಾವೇರಿ ನದಿ. ಕಾವೇರಿ ದಕ್ಷಿಣ ಭಾರತದ ಮುಖ್ಯ ನದಿ. ಇದು ಬ್ರಹ್ಮಗಿರಿ ಬೆಟ್ಟಗಳಿಂದ ಹುಟ್ಟಿ ಕರ್ನಾಟಕ ಮತ್ತು ತಮಿಳುನಾಡಿನ ಮೂಲಕ ಹಾದು ಹೋಗುತ್ತದೆ. ಭಾರತದ 2ನೇ ಅತಿದೊಡ್ಡ ಜಲಪಾತವಾದ ಸುಂದರವಾದ ಶಿವಸಮುದ್ರ ಜಲಪಾತವು ಈ ನದಿಯಲ್ಲಿದೆ. ತಿರುಚಿರಾಪಳ್ಳಿ, ಕಾವೇರಿ ನದಿಯ ದಡದಲ್ಲಿರುವ ನಗರಗಳು ಕಾವೇರಿ ನದಿಯ ದಡದಲ್ಲಿರುವ ಹಿಂದೂಗಳಿಗೆ ಪ್ರಸಿದ್ಧವಾದ ಪುಣ್ಯಕ್ಷೇತ್ರಗಳಾಗಿದೆ. ತಪತಿ ನದಿ. ತಪತಿ ನದಿಯು ಮಧ್ಯಪ್ರದೇಶ ರಾಜ್ಯದ ಬೇತುಲ್ ಜಿಲ್ಲೆಯಲ್ಲಿ ಹುಟ್ಟುತ್ತದೆ. ತಪತಿ ನದಿ ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಗುಜರಾತ್ ಮೂಲಕ ಹರಿಯುತ್ತದೆ. ಕ್ಷಿಪ್ರಾ ನದಿ. ಕ್ಷಿಪ್ರಾ ನದಿ ಮಧ್ಯಪ್ರದೇಶದಲ್ಲಿ ಹರಿಯುವ ಪ್ರಮುಖ ನದಿ. ಈ ನದಿಯ ದಡದಲ್ಲಿ ಪವಿತ್ರ ನಗರ ಉಜ್ಜಯಿನಿ ನೆಲೆಸಿದೆ. ಈ ನದಿಯ ದಡದಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಉಜ್ಜಯಿನಿಯಲ್ಲಿ ಕುಂಭಮೇಳ ಉತ್ಸವ ನಡೆಯುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.